ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಸಂದೇಶ, ಎಚ್ಚರಿಕೆಯ ಪಾಠ ಆಗುವಂತಹ ಸ್ಟೋರಿ. ಬಂಧುಗಳೇ, ನೀವು ಯಾರನ್ನಾದರೂ ನಂಬ್ತೀರಿ, ಅವರ ಜೊತೆಗಿರ್ತೀರಿ ಅಂದಾಗ ಅವರ ಬಗ್ಗೆ 100 ಬಾರಿ ಯೋಚನೆ ಮಾಡಿ ಅದಾದ ಬಳಿಕ ನಂಬಿ. ಇಲ್ಲ ಅಂತಾದ್ರೆ ನಿಮ್ಮ ಪ್ರಾಣಕ್ಕೆ ಅವರೇ ಮುಳುವಾಗಬಹುದು, ನಿಮ್ಮನ್ನ ಅವರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಬಹುದು, ನಿಮ್ಮನ್ನ ಅವ್ರ ಯಾವುದೋ ಕೆಲಸ ಸಾಧನೆಗೋಸ್ಕರ ಬಳಸ್ಕೊಂಡು ಅದಾದ ಬಳಿಕ ಈ ಬಾಳೆಹಣ್ಣಿನ ಸಿಪ್ಪೆಯನ್ನ ಬಿಸಾಕ್ತಿ ನೋಡಿ ಆ ರೀತಿಯಾಗಿ ಬಿಸಾಕುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾರನ್ನಾದರೂ ನಂಬ್ತೀರಿ, ಅವರ ಜೊತೆಗಿರ್ತೀರಿ ಅಂದಾಗ ಅವರ ಬಗ್ಗೆ 100 ಬಾರಿ ಯೋಚನೆ ಮಾಡಿ ಸರಿಯಾಗಿ ತಿಳ್ಕೊಂಡು ಅವರ ಜೊತೆಗಿರಿ. ಬಂಧುಗಳೇ, ಇಲ್ಲಿ ಏನಾಗಿದೆ ಗೊತ್ತಾ? ಓರ್ವ ಯುವಕ, ಬಾಳಿ ಬದುಕಬೇಕಾಗಿದ್ದಂತಹ ಅದ್ಭುತ ಭವಿಷ್ಯ ಇದ್ದಂತಹ ಯುವಕ, ಆ ಯುವಕ ಓರ್ವ ಆಂಟಿಯ ಹಿಂದೆ ಬಿದ್ದಿರ್ತಾನೆ. ಆಂಟಿ ಅಂದ್ರೆ ಮದುವೆ ಆಗಿ ಯಾವ್ದಾವುದೋ ಕಾರಣಕ್ಕಾಗಿ ಗಂಡನಿಂದ ದೂರ ಆದಂತಹ ಮಹಿಳೆಯ ಹಿಂದೆ ಬಿದ್ದಿರ್ತಾನೆ. ಆ ಮಹಿಳೆ ಆತನನ್ನ ಹೇಗೆ ತನ್ನ ಕೆಲಸಕ್ಕೆ ಬೇಕೋ ಆ ರೀತಿಯಾಗಿ ಬಳಸ್ಕೊಂಡು ಕೊನೆಗೆ ಆತನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾಳೆ. ಏನಿದು ಸ್ಟೋರಿ ಹೇಳ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಂಧುಗಳೇ, ಈ ಸ್ಟೋರಿಯಲ್ಲಿ ವಿಲನ್ ಅಂದ್ರೆ ಶೋಭಾ ಎನ್ನುವಂತ ಆಂಟಿ ಮಹಿಳೆ. ಏನು ಬೇಕಾದರೂ ಅನ್ನಬಹುದು ನಾವು, ಆಂಟಿ ಎನ್ನುವಂಥ ಪದವನ್ನು ಬಳಸೋದು ಸರಿಯಲ್ಲ ಅಂತ ಕಾಣುತ್ತೆ. ಹೀಗಾಗಿ ಸ್ಟೋರಿ ಪೂರ್ತಿ ಮಹಿಳೆ ಎನ್ನುವಂಥ ಪದವನ್ನು ನಾನು ಬಳಸ್ತಾ ಹೋಗ್ತೀನಿ. ಶೋಭಾ ಅಂತ ಆಕೆಯ ಹೆಸರು. ಈ ಹಿಂದೆಯೇ ಆಕೆ ಮಾಡಿದಂಥ ಒಂದು ಕುಕೃತ್ಯ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಈ ಅತ್ತಿ ಬೆಲೆ ಭಾಗದಲ್ಲಿ ಪ್ರಾಣ ತೆಗೆಯುವಂಥ ಪ್ರಯತ್ನದ ಪ್ರಕರಣವೊಂದು ದಾಖಲಾಗಿತ್ತು. ಅದರಲ್ಲಿ ಭಾಗಿ ಆದಂಥ ಮಹಿಳೆ ಈಕೆ. ಏನು ಮಾಡಿದ್ಲು ಅಂದರೆ, ಯಾವುದೋ ಕಾರಣಕ್ಕಾಗಿ ಅತ್ತೆ ಮಾವ ಗಂಡನ ಜೊತೆಗೆ ಗಲಾಟೆ ಮಾಡಿಕೊಂಡು ಅವರೆಲ್ಲರನ್ನೂ ಕೂಡ ಒಂದು ರೂಮ್ನಲ್ಲಿ ಕೂಡಿ ಹಾಕಿ, ಅಂದರೆ ಗಂಡ ಅತ್ತೆ ಮಾವ ಇವರೆಲ್ಲರನ್ನೂ ಕೂಡ ಕೂಡಿ ಹಾಕಿ ಬೆಂಕಿ ಹಚ್ಚಿದ್ಲು. ಅವರ ಪ್ರಾಣ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಅವ್ರು ಹೇಗೋ ಎಸ್ಕೇಪ್ ಆಗಿದ್ರು ಆ ಸಂದರ್ಭದಲ್ಲಿ. ಅದಾದ ಬಳಿಕ ಈಕೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿತ್ತು. ಪ್ರಾಣ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಂಥ ಪ್ರಕರಣದಲ್ಲಿ ಸ್ವಲ್ಪ ದಿನಗಳ ಆದ ಬಳಿಕ ಈಕೆಗೆ ಬೇಲ್ ಸಿಗುತ್ತೆ. ಈಕೆ ಹೊರಗಡೆ ಬರ್ತಾಳೆ. ಗಂಡ ಹೆಂಡತಿ ಎಲ್ಲರೂ ಕೂಡ ಬೇರೆ ಬೇರೆ ಆಗಿದ್ರು, ಅಂದರೆ ಅತ್ತೆ ಮಾವ ಎಲ್ಲರೂ ಕೂಡ ಈಕೆ ಬದುಕಿನಿಂದ ದೂರ ಆಗಿದ್ರು ಈಕೆ ಮಾಡಿದಂತಹ ಕೃತ್ಯದಿಂದಾಗಿ. ಅಂತಿಮವಾಗಿ ಈಕೆ ಬೇಲ್ ಮೇಲೆ ಹೊರಗಡೆ ಬಂದಮೇಲೆ ಈ KRಪುರದ TC ಪಾಳ್ಯದಲ್ಲಿ ವಾಸ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಪರಿಚಯ ಆದಂಥವನು ಚೇತನ್ ಎನ್ನುವಂಥ ಓರ್ವ ಯುವಕ. ಈತ ಮೂಲತಃ ಕೋಲಾರದ ಮಾಲೂರಿನ ಅಯ್ಯಪ್ಪ ನಗರದವನು. ಹೇಗೋ ಈತ ಪರಿಚಯ ಆಗಿದ್ದ. ಈಕೆ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ಲು, ಅಲ್ಲಿಗೆ ಆಕಸ್ಮಿಕವಾಗಿ ಬಂದಿದ್ದ. ಈ ರೀತಿಯಾಗಿ ಚೇತನ್ನ ಮತ್ತು ಶೋಭಾ ಪರಿಚಯ ಆಗತ್ತೆ. ಶೋಭಳಿಗಿಂತ ಈ ಚೇತನ್ನ ಚಿಕ್ಕವನು, ಆದರೂ ಕೂಡ ಈ ಚೇತನ್ನ ಈಕೆಯ ಸೌಂದರ್ಯಕ್ಕೋ ಇನ್ಯಾವುದೋ ಕಾರಣಕ್ಕಾಗಿ ಮರಳಾಗಿ ಈಕೆಯ ಹಿಂದೆ ಬಿದ್ದಿದ್ದ. ಅಂತಿಮವಾಗಿ ಇವರಿಬ್ಬರ ನಡುವೆ ಸ್ನೇಹ ಶುರುವಾಗಿ ಅದು ಪ್ರೀತಿಯ ಹಂತಕ್ಕೋಗಿ ಅಂತಿಮವಾಗಿ ಬೇರೆ ಬೇರೆ ಸಂಬಂಧದ ರೂಪವನ್ನು ಕೂಡ ಪಡೆದುಕೊಂಡಿತ್ತು. ಹೆಚ್ಚು ಕಡಿಮೆ 8 ತಿಂಗಳ ಹಿಂದೆನೂ ಕೂಡ ಇವರಿಬ್ಬರು ಕೂಡ ಒಟ್ಟಿಗೆ ಇದ್ದರು. 8 ತಿಂಗಳಿಂದ ಓಡಾಡಿಕೊಂಡು ಆರಾಮಾಗಿ ಇದ್ರು. ಹೆಚ್ಚು ಕಡಿಮೆ 3 ತಿಂಗಳ ಹಿಂದೆ ಈ ಶೋಭಾಗೆ ಮತ್ತೋರ್ವ ಸತೀಶ್ ಎನ್ನುವಂಥ ವ್ಯಕ್ತಿಯ ಪರಿಚಯ ಆಗುತ್ತೆ. ಯಾವಾಗ ಸತೀಶ್ ಪರಿಚಯ ಆಗ್ತಾನೋ ಈ ಶೋಭಾ ಚೇತನ್ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡು ಬಿಡ್ತಾಳೆ. ಕಾರಣ ಏನಪ್ಪ ಅಂದರೆ, ಈ ಚೇತನ್ ಬಳಿ ಹಣ ಇರೋದಿಲ್ಲ, ಆತ ಓರ್ವ ಸಾಮಾನ್ಯವಾದಂಥ ಯುವಕ. ಆದರೆ ಈ ಸತೀಶ್ ಬಹಳ ಹಣ ಇದ್ದಂಥ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಈ ಸತೀಶ್ ಶೋಭಾಳಿಗೆ ಭರವಸೆ ಕೊಟ್ಟಿರ್ತಾನೆ, ನಾನು ನಿನಗೊಂದು ಹೊಸ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್ನ ಕಟ್ಸ್ಕೊಡ್ತೀನಿ ಅಂಥೇಳಿ ಅದಕ್ಕೆ ತಕ್ಕನಾದಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಿರ್ತಾರೆ. ಯಾವಾಗ ಸತೀಶ್ ಮತ್ತು ಶೋಭಾ ವಿಚಾರ ಗೊತ್ತಾಗುತ್ತೋ ಈ ಚೇತನ್ ಹಿಂದೆ ಬಿದ್ದು ಕಾಡಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ. ಯಾಕಂದರೆ 8 ತಿಂಗಳಿಂದ ನನ್ನ ಜೊತೆಗಿದ್ದೀಯಾ, ಯಾರೋ ಹೊಸದಾಗಿ ಪರಿಚಯ ಆಗಿದ್ದಾನೆ, ಅವನ ಜೊತೆಗೆ ನೀನು ಹೋಗೋದು ಎಷ್ಟರ ಮಟ್ಟಿಗೆ ಸರಿ, ಹಾಗೆ ಹೀಗೆ ಅಂತ ಈತ ದಬಾಯಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇದರಿಂದ ಶೋಭಾಳಿಗೆ ಕಿರಿಕಿರಿ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಶೋಭಾ ಏನು ಮಾಡ್ತಾಳೆ, ಈ ಸತೀಶನನ್ನು ಈ ಚೇತನ್ ವಿರುದ್ಧ ಎತ್ತಿ ಕಟ್ಟಿಬಿಡ್ತಾಳೆ. ಶೋಭಾ ಎಲ್ಲೂ ಕೂಡ ಸತೀಶ್ ಹತ್ರ ಹೇಳೋದಿಲ್ಲ ಚೇತನ್ ಮತ್ತು ನಾನು ಜೊತೆಗಿದ್ವಿ ಅಂತ. ಅದರ ಬದಲಾಗಿ ನನ್ನ ಹಿಂದೆ ಬಿದ್ದು ಕಾಡಿಸ್ತಾ ಇದ್ದಾನೆ, ಪೀಡಿಸ್ತಾ ಇದ್ದಾನೆ, ತುಂಬ ತೊಂದರೆ ಕೊಡ್ತಿದ್ದಾನೆ ಎನ್ನುವಂಥ ಮಾತನ್ನು ಹೇಳ್ತಾಳೆ. ಇದರಿಂದ ಸತೀಶ್ ಕೆರಳಿ ಹೋಗಿ ಬಿಡ್ತಾನೆ. ಯಾಕಂದರೆ ಸತೀಶ್ ಕೂಡ ಆ ಮೋಹದ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದ, ಅಥವಾ ವ್ಯಾಮೋಹದ ನೀರು ಅಂತ ಏನು ಕರಿತೀವಿ ಅದರಲ್ಲಿ ಈಜಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದ. ಹೀಗಾಗಿ ಆತನಿಗೆ ಇವಳು ಹೇಳಿದ್ದೆಲ್ಲವೂ ಕೂಡ ಸರಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಆತನು ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಶೋಭಾಳಿಗೆ ಪಾಪ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಚೇತನ್ನ ಪ್ರಾಣ ತೆಗೆಯೋದಕ್ಕೂ ಕೂಡ ಆತ ಮುಂದಾಗ್ತಾನೆ. ಅಂತಿಮವಾಗಿ ಈತನಿಗೆ ಶಶಿ ಎನ್ನುವಂಥ ಓರ್ವ ವ್ಯಕ್ತಿ ಸಾತು ಕೊಡ್ತಾನೆ. ಇವರೆಲ್ಲರೂ ಕೂಡ ಸೇರಿ 26ನೇ ತಾರೀಕು ಏನು ಮಾಡ್ತಾರೆ ಅಂದರೆ,
ಈ ಆನೆಕಲ್ಲು ಭಾಗದಲ್ಲಿ ಮುಗಳೂರು ಹೊಳೆ ಅಂತ ಒಂದು ಹೊಳೆ ಇದೆ. ಆ ಹೊಳೆಯ ಸಮೀಪಕ್ಕೆ ಈ ಚೇತನನ ಹೇಗೋ ಕರ್ಕೊಂಡು ಹೋಗಿ ಆತನಿಗೆ ಮಚ್ಚಿನಲ್ಲಿ ಹೊಡೆದು ಆತನ ಪ್ರಾಣವನ್ನು ತೆಗೆದು ಆ ನೀರಿಗೆ ಎಷ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ನಾವು ಇದರಿಂದ ಬಚಾವಾಗ್ಬಿಟ್ವಿ, ಇನ್ಮುಂದೆ ಆ ಚೇತನ ನಮ್ಮ ಸಹವಾಸಕ್ಕೆ ಬರೋದಿಲ್ಲ ಅಂತ. ಆರಂಭದಲ್ಲಿ ಯಾರಿಗೂ ಕೂಡ ಅದು ಯಾರ ದೇಹ ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಚೇತನ್ ಮೂಲತಃ ಕೋಲಾರದವನು, ಮಾಳೂರಿನವನು, ಹೀಗಾಗಿ ಯಾರು ಏನು ಎತ್ತಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಪೊಲೀಸರು ಕೂಡ ಅಪರಿಚಿತ ದೇಹ ಸಿಕ್ಕಿದೆ ಅಂಥೇಳಿ ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಾರೆ. ಆದರೆ ಅಂತಿಮವಾಗಿ ಆತ ಚೇತನ್ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆತ ಎಲ್ಲೆಲ್ಲಿದ್ದ ಅಲ್ಲೆಲ್ಲ ವಿಚಾರಿಸಿದಾಗ ಒಂದಷ್ಟು ಜನ ಹೇಳ್ತಾರೆ, ಈ ಚೇತನ್ ಶೋಭಾ ಎನ್ನುವಂಥ ಈ ಬ್ಯೂಟಿ ಪಾರ್ಲರ್ ನಡೆಸುವಂಥ ಆ ಮಹಿಳೆಯ ಜೊತೆಗೆ ಓಡಾಡ್ಕೊಂಡಿದ್ದ, ಆಕೆಯ ಜೊತೆಗೆ ತುಂಬ ದಿನಗಳಿಂದ ಇದ್ದ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ ಪೊಲೀಸರಿಗೆ ಇಲ್ಲಿ ಏನೋ ಎಡವಟ್ಟು ಆಗಿದೆ ಅಂಥೇಳಿ ಶೋಭಾಳನ್ನು ಕರ್ಕೊಂಡು ಬಂದು ಚೆನ್ನಾಗಿ ಬೆಂಡೆತ್ತುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಶೋಭಾ ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಡ್ತಾಳೆ. ಹೀಗೀಗ ಮಾಡಿದೆ, ಹೀಗೀಗಾಯಿತು, ನನಗೆ ಇಂತಿಂಥವ್ರು ಸಾಥ್ ಕೊಟ್ಟರು ಅಂತ. ಅಂತಿಮವಾಗಿ ಅಕ್ಟೋಬರ್ 26ನೇ ತಾರೀಕು ಘಟನೆ ನಡೆದಿದ್ದು, ಇವತ್ತು ಅವರೆಲ್ಲರನ್ನು ಕೂಡ ಬಂಧಿಸಲಾಗಿದೆ. ಸತೀಶ್, ಶಶಿ ಮತ್ತು ಶೋಭಾ ಎನ್ನುವಂಥ ಈ ಮಹಿಳೆಯನ್ನ ಬಂಧಿಸಲಾಗಿದೆ. ಬಾಳಿ ಬದುಕಬೇಕಾಗಿದ್ದಂಥವನು, ಅದ್ಭುತ ಭವಿಷ್ಯ ಇದ್ದಂಥವನು ಚೇತನ್ ಆ ಕ್ಷಣದ ವ್ಯಾಮೋಹದ ಬಲೆಗೆ ಬಿದ್ದು ಆ ಕ್ಷಣದ ಯಾವುದೋ ಆಸೆಯ ಹಿಂದೆ ಹೋಗಿ ತನ್ನ ಪ್ರಾಣವನ್ನು ತಾನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಇನ್ನು ಈಕೆಯ ವಿಚಾರಕ್ಕೆ ಬರೋದಾದರೆ, ಶೋಭಾ ವಿಚಾರಕ್ಕೆ ಬರೋದಾದರೆ, ಮೊದಲೇ ಒಮ್ಮೆ ಜೈಲಿಗೆ ಹೋಗಿ ಬಂದವಳು ಆಕೆ. ಯಾವ ಕಾರಣಕ್ಕಾಗಿ ಪತಿ ಅತ್ತೆ ಮಾವನನ್ನು ಕೂಡಿ ಹಾಕಿ ಬೆಂಕಿ ಹಾಕಿದ್ಲೋ ಗೊತ್ತಿಲ್ಲ. ಅವ್ರ ಮೇಲೆ ವಿಪರೀತವಾದಂಥ ಸಿಟ್ಟಿತ್ತು, ಅಥವಾ ಈಕೆ ಮಾಡ್ತಿರುವಂಥ ಇಂಥ ಆಟಗಳನ್ನು ನೋಡ್ತಾ ಇದ್ರೆ ಈಕೆಯದೇ ತಪ್ಪು ಅಂತ ಕಾಣುತ್ತೆ. ಏನೋ ಒಟ್ಟಲ್ಲಿ ಅಂಥದ್ದೊಂದು ಕೃತ್ಯವನ್ನು ಎಸಗಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಬಂದಿತ್ತು. ಅದಾದ ಮೇಲಾದರೂ ಕೂಡ ಆಕೆ ಬುದ್ಧಿ ಕಲಿಬೇಕಿತ್ತು, ನನ್ನ ಬದುಕನ್ನು ನಾನು ಆರಾಮಾಗಿ ನಡೆಸ್ಕೊಂಡು ಹೋಗಬೇಕು, ಇಂಥ ಯಾವುದೇ ಕೆಲಸವನ್ನು ಮಾಡೋದು ಬೇಡ, ನೀಟಾದಂಥ ಒಂದು ಜೀವನವನ್ನು ಸಾಗಿಸ್ಕೊಂಡು ಹೋಗೋಣ ಅಂತ. ಅಂತಿಮವಾಗಿ ಚೇತನ್ ಪರಿಚಯ ಆಗುತ್ತೆ, ಚೇತನ್ ಜೊತೆಗೂ ಹೇಗೋ ಹಾಗೆ ಇದ್ದು ಬಿಡಬಹುದಿತ್ತು. ಆದರೆ ಸತೀಶನವನಂತನ್ನು ಪರಿಚಯ ಮಾಡಿಕೊಂಡು ಆತನ ಬಳಿ ಹಣ ಇದೆ ಅಂಥೇಳಿ ಆತನ ಹಿಂದೆ ಹೋಗಿ ಚೇತನ್ಗೆ ಮೋಸ ಮಾಡಿ ಅಂತಿಮವಾಗಿ ಚೇತನ್ ಪ್ರಾಣ ತೆಗೆಯೋಕ್ಕೆ ಪ್ಲಾನ್ ಮಾಡಿದ್ದು ಅಂದರೆ ಎಂತೆಂಥವ್ರು ಇರ್ತಾರೆ, ಯಾರನ್ನು ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಈ ಸತೀಶ್ ಅನ್ನುವಂಥ ವ್ಯಕ್ತಿ ಶೋಭಾಳಿಗೆ ಸಾಥ್ ಕೊಟ್ಟಂಥ ವ್ಯಕ್ತಿ, ಆತನು ಕೂಡ ಆ ಕುರುಡು ವ್ಯಾಮೋಹದಲ್ಲಿ ಇದ್ದ ಅಂತ ಕಾಣುತ್ತೆ. ಆ ಕ್ಷಣಕ್ಕೆ ಆ ಶೋಭಾ ಹೇಳಿದ್ದೆಲ್ಲವೂ ಕೂಡ ಸರಿ ಅನ್ನಿಸ್ತು ಅಂತ ಹಂತಕ್ಕೆ ಬಂದುಬಿಟ್ಟಿದ್ದ ಅಂತ ಕಾಣುತ್ತೆ. ಆ ವ್ಯಾಮೋಹದ ಬಲೆಯೇ ಹಾಗೆ, ಒಮ್ಮೆ ಬಿದ್ದಾಗ ತಪ್ಪಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೇಳಿದ್ದೆಲ್ಲವೂ ಕೂಡ ಸರಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸತೀಶ್ ಕೂಡ ಹಾಗೆ ಅಂದುಕೊಂಡು ಓರ್ವ ಯುವಕನ ಪ್ರಾಣ ತೆಗೆಯೋದಕ್ಕೆ ಸಾಥ್ ಕೊಟ್ಟು ಬಿಟ್ಟ. ಇದೀಗ ಮಾಡಿದಂಥ ತಪ್ಪಿಗೆ ಇವರೆಲ್ಲರೂ ಕೂಡ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ. ನೋಡಿ ಎಂತೆಂಥ ಘಟನೆ ಈ ಸಮಾಜದಲ್ಲಿ ನಡೀತಾ ಇರುತ್ತೆ ಅಂತ. ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು, ಯಾಕಂದರೆ ಪ್ರತಿ ಘಟನೆಯಿಂದಲೂ ಕೂಡ ನಾವು ಪಾಠ ಕಲಿಯೋದಿರುತ್ತೆ. ಪ್ರತಿ ಘಟನೆಯಿಂದಲೂ ಕೂಡ ನಾವು ತಪ್ಪು ಹೆಜ್ಜೆ ಇಡ್ತಿದ್ದಾಗ ಓ ಇಂಥದ್ದೊಂದು ಘಟನೆ ನಡೆದಿದೆ, ಇನ್ಮುಂದೆ ಆ ರೀತಿಯಾಗಿ ಹೆಜ್ಜೆ ಇಡಬಾರ್ದು, ಸರಿ ದಾರಿಗೆ ಹೋಗಬೇಕು ಅಂತ ನಾವು ಕಲಿಯೋದು ಸಾಕಷ್ಟು ಇರುತ್ತೆ. ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.